ಮಾಜಿ ಪ್ರಧಾನಿ ಎಚ್ಡಿ ದೇವೆ ಗೌಡರ ಪುತ್ರ ಎಚ್ಡಿ ಬಾಲಕೃಷ್ಣ ಗೌಡರ ಕಚೇರಿ ಮನೆ ಸೇರಿದಂತೆ 5 ಕಡೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ಬಾಲಕೃಷ್ಣ ಗೌಡರು ಕೆಎಎಸ್ ಅಧಿಕಾರಿಯಾಗಿದ್ದಾಗ ಭಾರೀ ಪ್ರಮಾಣದಲ್ಲಿ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದರು ಎನ್ನುವ ಆರೋಪ ಇತ್ತು. ಅಲ್ಲದೆ ಭದ್ರಾವತಿಯ ಬಾಲಕೃಷ್ಣ ಎನ್ನುವವರು ಈ ಸಂಬಂಧ ಲೋಕಾಯುಕ್ತ ಕೋರ್ಟ್ನಲ್ಲಿ ದೂರು ದಾಖಲಿಸಿದರು. ದೂರಿನ ಅನ್ವಯ ತನಿಖೆ ಆರಂಭಿಸಿದ್ದ ಲೋಕಾಯುಕ್ತ ಪೊಲೀಸರು ಬಾಲಕೃಷ್ಣ ಗೌಡರ ವಿರುದ್ಧ ಎಫ್ಐಆರ್ ದಾಖಲಿಸಿದರು. ಈ ಬೆಳವಣಿಗೆ ನಡುವೆಯೇ ಲೋಕಾಯುಕ್ತ ದಾಳಿ ನಡೆದಿರೋದು ಬಾಲಕೃಷ್ಣ ಗೌಡರಿಗೆ ಸಂಕಷ್ಟ ಶುರುವಾಗುವ ಲಕ್ಷಣಗಳಿವೆ. ಅಲ್ಲ, ಅಲ್ಲಿ ನಮ್ಮ ಆಫೀಸಲ್ಲಿ ಹೇಳ್ತಾರೆ. ಅಲ್ಲ, ಅವ್ರ ಮನೆ ಇದೆ, ನಾವು ಮನೇದ್ ಮಾಡ್ತಾ ಇದ್ವಿ. ಆಫೀಸಲ್ಲಿ ಹೇಳ್ತಾರೆ ಏನೇನಂತ. ಇದಾರೆ ಇದಾರೆ ಅಲ್ಲೇ ಇದಾರೆ, ಇನ್ನ ನಡೀತಾ ಇದೆ. ಇಲ್ಲ, ಮನೆ ಸಿಕ್ಕಿದೆ, ನಾವು ಬೇರೆದೆಲ್ಲ ವೆರಿಫೈ ಮಾಡ್ತಾ ಇದ್ವಿ. ಇಲ್ಲಿ ಇನ್ನೊಂದ್ 2-3 ಕಂಪ್ನಿಗೆ ಹೋಗಿ ಬರ್ತೀವಿ. ಅವ್ರದ್ದು 3 ಇದೆ, ಅವ್ರು ಚೆಕ್ ಮಾಡ್ಕೊಂಡ್ ಬರ್ತೀವಿ. ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಈಗ ನೇರ ಸಂಪರ್ಕದಲ್ಲಿದೆ. ರವಿ, ಮಾಜಿ ಪ್ರಧಾನಿ ದೇವೇಗೌಡರ ಪುತ್ರ ಎಚ್ ಡಿ ಬಾಲಕೃಷ್ಣ ಗೌಡರ ಮನೆ ಮತ್ತೆ ಕಚೇರಿ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ಯಾವ್ಯಾವ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ? ಯಾವ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ? ಗುರುಪ್ರಸಾದ್, ಆ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೇನು ಕೆಲವೇ ನಿಮಿಷದಲ್ಲಿ ಹೊರಬೀಳುತ್ತೆ. ಯಾಕಂದರೆ ಮುಖ್ಯವಾಗಿ ಏನು ಮಾಜಿ ಪ್ರಧಾನಿ ದೇವೇಗೌಡರ ಹಿರಿಯ ಪುತ್ರರಾದಂಥ ಎಚ್ ಡಿ ಬಾಲಕೃಷ್ಣ ಗೌಡರ ವಿರುದ್ಧ ಇರುವ ಪ್ರಮುಖವಾದ ಆರೋಪ ಏನಂದರೆ ಅವರ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಸಿದ್ದಾರೆ. ಯಾಕಂದರೆ 2005ರಲ್ಲಿ ಅವರು VRS ತಗೊಂಡು ನಿವೃತ್ತಿರೋದ್ರಿಂದ ಸ್ವಯಂ ಘೋಷಿತವಾಗಿ ನಿವೃತ್ತಿ ಹೋಗಿದ್ರು. ಈ ಸಂದರ್ಭದಲ್ಲಿ ಅವರ ಆಸ್ತಿ ಒಟ್ಟು ಸುಮಾರು 50 ಕೋಟಿ. ಆದರೆ ಇವತ್ತಿನ ಮಾರುಕಟ್ಟೆ ಮೌಲ್ಯದ ಪ್ರಕಾರ ಸುಮಾರು ಅದು 10 ಪಟ್ಟು ಹೆಚ್ಚಾಗಿದೆ. ಅಂದರೆ ಸುಮಾರು 500ಕ್ಕೂ ಅಧಿಕ ಕೋಟಿಯಷ್ಟು ಆದಾಯ ಗಳಿಸಿದ್ದಾರೆ ಅಂತ ಹೇಳಿ ಇವರು ಮೇಲಿರುವ ಪ್ರಮುಖ ಆರೋಪ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಲೋಕಾಯುಕ್ತ ದೂರು ಕೂಡ ದಾಖಲಾಗಿತ್ತು. ಇದನ್ನು ದಾಖಲಿಸಿದರು ಭದ್ರಾವತಿ ನಿವಾಸಿಯಾದ ಎನ್ ಬಾಲಕೃಷ್ಣನ್ ಅನ್ನುವರು ಒಂದು ದಾಖಲಿಸಿದರು. ಇದಕ್ಕೆ ಸಂಬಂಧಪಟ್ಟಂಗೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಈಗಾಗಲೇ ವಿಚಾರಣೆ ಆರಂಭವಾಗಿದೆ. ಏಕೆಂದರೆ ಕಳೆದ 3 ದಿವಸಗಳ ಹಿಂದೆ ಇದರ ಪ್ರಮುಖವಾದ ಒಂದು ಪ್ರೋಗ್ರೆಸ್ ವರದಿ, ಅಂದರೆ ಪ್ರಗತಿಶೀಲನ ವರದಿಯನ್ನು ಸಲ್ಲಿಸಬೇಕಾಯಿತು ಲೋಕಾಯುಕ್ತ ಪೊಲೀಸರು. ಆದರೆ ಯಾವುದೇ ಕಾರಣಕ್ಕೂ ಅವರು ಒಂದು ವರದಿಯನ್ನು ಸಲ್ಲಿಸಿಲ್ಲ. ಈ ಕಾರಣಕ್ಕೋಸ್ಕರ ಪ್ರಸನ್ನರಾಜ್ DYSP ಏನಂದರೆ ಈ ಪ್ರಕರಣದ ಪ್ರಮುಖ ತನಿಖಾಧಿಕಾರಿಗಳು ಅವರು ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಸುಧೀಂದ್ರ ಅವರು ಅವರ ತರಟೆ ತಗೊಂಡರು. ಯಾಕಂದರೆ ಪ್ರಕರಣ ದಾಖಲಾಗಿ 20 ದಿವಸಗಳಾದರೂ ಕೂಡ ಒಂದು ಪ್ರಗತಿ ಪರಿಶೀಲನಾ ವರದಿಯನ್ನು ಸಲ್ಲಿಸಿಲ್ಲ, ತನಿಖಾ ವರದಿಯನ್ನು ಸಲ್ಲಿಸಿಲ್ಲ. ಇದು ಸಾಕಷ್ಟು ಕುತೂಹಲ ಕಳಿಸಿತ್ತು. ಮತ್ತೆ ಇದು ನ್ಯಾಯಾಧೀಶರ ಆಕ್ರೋಶಕ್ಕೂ ಕಾರಣವಾಯಿತು. ಬಳಿಕ ಅವರು ಒಂದು ಹೇಳಿಕೆ ಕೊಟ್ಟರು. ಯಾಕಂದರೆ ಈ ತಿಂಗಳ 26 ಒಳಗೆ ಏನು ಬಾಲಕೃಷ್ಣ ಗೌಡರ ತನಿಖೆ ವರದಿಯನ್ನು ಸಲ್ಲಿಸ್ತೀವಿ ಅಂತ ಇದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರಮುಖವಾಗಿ 6 ಕಡೆ ದಾಳಿ ಮಾಡಿದರೆ ಮೈಸೂರಿನ ಹಲವೆಡೆ ಮತ್ತು ಪದ್ಮನಾಭನಗರದಲ್ಲಿ ಅವರ ನಿವಾಸ ಮತ್ತು ಕಚೇರಿ ಮೇಲೆ ದಾಳಿ ನಡೆದಿದೆ. ಬೆಳಗ್ಗೆ 8:30ಕ್ಕೆ ಈ ಒಂದು ದಾಳಿ ಆರಂಭವಾಗಿ ಸುಮಾರು 10 ಮಂದಿ ಅಧಿಕಾರಿಗಳು ತಂಡ DYSP ಪ್ರಸನ್ನರಾಜ್ ನೇತೃತ್ವದಲ್ಲಿ ದಾಖಲೆಗಳನ್ನು ಪರಿಶೀಲನೆ. ಆದರೆ ಮುಖ್ಯವಾಗಿ ಅಂದರೆ ಎಚ್ ಡಿ ಬಾಲಕೃಷ್ಣ ಗೌಡರು ಮತ್ತು ಕವಿತಾ, ಅವರ ಪತ್ನಿ ಕವಿತಾ ಬಾಲಕೃಷ್ಣ ಗೌಡರು ನಿವಾಸದಲ್ಲಿದ್ದಾರೆ. ಅವರ ಸಮ್ಮುಖದಲ್ಲಿ ಸಾಕಷ್ಟು ದಾಖಲೆಗಳು ಪರಿಶೀಲನೆ ಮಾಡಿದ್ದಾರೆ. ಏನಾದರೂ ಮುಖ್ಯವಾಗಿ ಪ್ರಮುಖವಾದ ದಾಖಲೆಗಳಂದರೆ ಅವರ ಅವಧಿಯಲ್ಲಿ ಎಷ್ಟು ಆಸ್ತಿ ಇತ್ತು, ಅಂದರೆ ಅವರ ಅಧಿಕಾರ ಅವಧಿಯಲ್ಲಿ ಬಿಡುವ ಸಂದರ್ಭದಲ್ಲಿ ಯಾವ ಆಸ್ತಿಯನ್ನು ಖರೀದಿ ಮಾಡಿದ್ರು, ಮತ್ತು ಕೆಲವೊಂದು ಲಾಕರ್ಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳ ಅಧಿಕೃತ ಮಾತಿಗಳು. ಈ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ DYSP ಪ್ರಸನ್ನರಾಜ್ ಅಂದರೆ ಈ ಪ್ರಕರಣದ ಪ್ರಮುಖ ತನಿಖಾಧಿಕಾರಿಯಾದಂಥ ಅವರು ಕೂಡ ನಾವು ಸಂಪರ್ಕ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಮತ್ತೆ 3 ಕಡೆ, ಅಂದರೆ ಪದ್ಮನಾಭದಲ್ಲಿ ಅವರ ದೇವೇಗೌಡರ ಮನೆಯ ಪಕ್ಕದಲ್ಲಿ 2 ಆಫೀಸ್ಗಳಿದೆ. ಈ ಸಂದರ್ಭದಲ್ಲಿ ದಾಳಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಮೈಸೂರಿನಲ್ಲೂ ಕೂಡ ದಾಳಿ ನಡೆದಿದ್ದು ಬಾಲಕೃಷ್ಣ ಗೌಡ ಸಂಬಂಧಿಕರಾದ ಕವಿತಾ ಮನೆ ಮೇಲೆ ರೇಡ್ ನಡೆದಿದೆ. ಇಟ್ಟಿಗೆಗೂಡಿನಲ್ಲಿರುವ ಸಂಬಂಧಿಗಳ ಮನೆ ಮೇಲೆ ಈ ದಾಳಿ ನಡೆದಿದೆ. ಬಾಲಕೃಷ್ಣ ಗೌಡರ ನಾದಿನಿಯ ಮನೆ ಇದಾಗಿದೆ ಅಂತ ಎನ್ನಲಾಗ್ತಾ ಇದೆ. ಆದರೆ ಇದು ಇನ್ನೂ ಸ್ಪಷ್ಟವಾಗಿಲ್ಲ. ಮುಂಜಾನೆಯೇ ಅಧಿಕಾರಿಗಳ ತಂಡ ಏಕಾಏಕಿಯಾಗಿ ದಾಳಿ ನಡೆಸಿ ಮನೆಯಲ್ಲಿದ್ದ ಕಡತಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ನಾಗರಾಜ್. ಇದೀಗ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಬೆಂಗಳೂರಿನಲ್ಲಿ ಬಾಲಕೃಷ್ಣ ಗೌಡರ ಸಂಬಂಧಿಗಳ ಮನೆ ಮೇಲೆ, ಅವರ ಮನೆ ಕಚೇರಿಗಳ ಮೇಲೆ ದಾಳಿ ನಡೆಸಿದ್ದಾರೆ ಲೋಕಾಯುಕ್ತ ಪೊಲೀಸರು. ಸೊ ಈಗ ಮೈಸೂರಿನಲ್ಲೂ ಕೂಡ ದಾಳಿ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿ ಏನಿದೆ ನಾಗರಾಜ್? ಹೌದು ಗುರುಪ್ರಸಾದ್, ಏನು ಇವತ್ತು ಬೆಳಗಿನ ಜಾವ ಬೆಂಗಳೂರಿನಲ್ಲಿ ಏನು ಮಾಜಿ ಪ್ರಧಾನಿ ಎಚ್ಡಿ ದೇವೆ ಗೌಡ ಅವರ ಪುತ್ರ ಬಾಲಕೃಷ್ಣ ಗೌಡ ಅವರ ಮನೆ ಮೇಲೆ ದಾಳಿ ನಡೆಯಿತು. ಅದೇ ಸಂದರ್ಭದಲ್ಲಿ ಮೈಸೂರಿನಲ್ಲಿರುವಂತಹ ಇಟ್ಟಿಗೆ ಗೂಡಿನಲ್ಲಿರುವಂತಹ ಬಾಲಕೃಷ್ಣ ಗೌಡ ಅವರ ಪತ್ನಿಯ ಮನೆ, ಅಂದ್ರೆ ಇದು ಅವರ ಮಾವನ ಮನೆಯಾಗಿದೆ, ಈ ಮನೆಯಲ್ಲಿ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಬಾಲಕೃಷ್ಣ ಗೌಡ ಅವರ ಪತ್ನಿಯ ತಂಗಿ ಮತ್ತು ಗಂಡ ಇವರಿಬ್ಬರೂ ಕೂಡ ಈ ಒಂದು ಮನೆಯಲ್ಲಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಇವತ್ತು ಮುಂಜಾನೆ 8 ಗಂಟೆಗೆ ಏಕಾಏಕಿಯಾಗಿ 10 ಜನ ಅಧಿಕಾರಿಗಳ ಬೆಂಗಳೂರಿನಿಂದ ಬಂದಂತಹ 10 ಜನ ಅಧಿಕಾರಿಗಳ ತಂಡ ಈ ಒಂದು ದಾಳಿಯನ್ನು ಮಾಡಿದೆ. ಇನ್ನೂ ಕೂಡ ಇಲ್ಲಿ ಕಡತಗಳ ಪರಿಶೀಲನೆ ನಡೀತಾ ಇದೆ, ಜೊತೆಗೆ ಬ್ಯಾಂಕ್ ಖಾತೆಗಳ ಪರಿಶೀಲನೆಗಳು ಈಗ ನಡೀತಾ ಇದೆ. ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗಿರುವಂತಹ ಕಡತಗಳ ಪರಿಶೀಲನೆ ಇನ್ನೂ ಕೂಡ ಮುಗ್ದಿಲ್ಲ. ಇನ್ನೂ ಕೂಡ ಏನು ಎಲ್ಲಾ ಭಾಗಗಳನ್ನ ಮುಚ್ಚಿಕೊಂಡು ಅಧಿಕಾರಿಗಳು ಈ ಒಂದು ಕಡತಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ್ಯಾವ ಅಧಿಕಾರಿಗಳು ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ, ಜೊತೆಗೆ ಯಾವ್ಯಾವ ಕಡತಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟ ಮಾಹಿತಿಗಳು ಇನ್ನೂ ಲಭ್ಯವಾಗಿಲ್ಲ. ಆದ್ರೆ ಸಿಕ್ಕಿರುವಂತಹ ಮೂಲಗಳ ಪ್ರಕಾರವಾಗಿ ಕವಿತಾ ಅವರು, ಅಂದ್ರೆ ಬಾಲಕೃಷ್ಣ ಗೌಡ ಅವರ ಪತ್ನಿ ಕವಿತಾ ಅವರು ಹುಟ್ಟಿ ಬೆಳೆದಿದ್ದು ಇದೇ ಮನೆಯಲ್ಲಿ, ಜೊತೆಗೆ ಅವರ ಆದಾಯದ ಪ್ರತಿಯೊಂದು ಲಾಕರ್ಗಳು ಇದೇ ಮನೆಯಲ್ಲಿ ಇದಾವೆ ಎನ್ನುವಂತಹ ಮಾಹಿತಿಗಳು ಅಧಿಕಾರಿಗಳ ತೀರಾ ಸ್ಪಷ್ಟವಾಗಿ ಗೊತ್ತಿದೆ. ಅದರ ಜೊತೆಗೆ ಆಸ್ತಿಗೆ ಸಂಬಂಧಪಟ್ಟಂತಹ ಅನೇಕ ಕಾಗದ ಪತ್ರಗಳು, ಮಾವನ ಜೊತೆಗೆ ವ್ಯವಹಾರಿಕವಾದಂತಹ ಸಂಬಂಧವನ್ನ ಬಾಲಕೃಷ್ಣ ಗೌಡ ಅವರು ಹೊಂದಿದ್ರು. ಹೀಗಾಗಿ ಈ ಮನೆಯ ಮೇಲಿನ ದಾಳಿ ಅತ್ಯಂತ ಪ್ರಮುಖವಾದಂತಹ ಒಂದು ದಾಳಿ ಅಂತ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಹೀಗಾಗಿ ನಿರಂತರವಾಗಿ 3 ತಾಸುಗಳ ಪರಿಶೀಲನೆ ಈಗಾಗಲೇ ಸಾಕ್ತಾ ಇದೆ. ಇನ್ನೂ ಕೂಡ 1.5-2 ಗಂಟೆವರೆಗೂ ಕೂಡ ಈ ಒಂದು ಕಡತಗಳ ಪರಿಶೀಲನೆ ನಡೀಬಹುದು. ತದನಂತರದಲ್ಲಿ ಬೆಂಗಳೂರಿಗೆ ವಾಪಸ್ ಆಗುವಂತಹ ಈ ಅಧಿಕಾರಿಗಳು ಅಲ್ಲಿ ಏನು ಮಾಧ್ಯಮವನ್ನು ಉದ್ದೇಶಿಸಿ ಈ ಒಂದು ಮನೆಯಲ್ಲಿ ಸಿಕ್ಕಿರುವಂತಹ ಕಡತಗಳ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡಲಿದ್ದಾರೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಮಾಹಿತಿಗೆ.